ಕೇಳಿದ್ರೆ ಮೊದಲು ಎಣಿಸ್ಕೊಂಡ್ರೆ ಮೈಯೆಲ್ಲ ಚುಮ್ ಚುಮ್ ಬರ್ತದೆ. ಯಾಕೆ ಏನಾಯ್ತು ನಿನಗೆ ಪ್ರಭು? ಈ ಸ್ವರ ಮತ್ತೆ ಯಾರದ್ದು ಅಲ್ಲ, ಯಾರದ್ದು? ಇದು ಮೋಹಿನಿ ದೇವದ ಸ್ವರ. ಅದೆಂತದ್ದು ಮೋಹಿನಿ ದೇವ ಅಂತ ಹೇಳಿದ್ರೆ ಹೌದು ಪ್ರಭು. ಏನು ಹೆಣ್ಣಾದವಳು ಮದುವೆಯಾಗದೆ ತನ್ನ ಆಸೆಗಳು ಈಡೇರದೆ ಸತ್ತಲುವಂತಾದ್ರೆ, ಅವಳಿಗೆ ಬೇಕು ಬೇಕಾದ ಸಂಸ್ಕಾರಗಳಾಗದಿದ್ದರೆ ಹೆಣ್ಣು ಸತ್ತ ಬಳಿಕ ಮೋಹಿನಿಭೂತವಾಗ್ತಾಳೆ. ಆದ್ರೆ ಅದು ಕಷ್ಟ ಉಂಟು. ಯಾಕೆ? ಚಂದ ಚಂದದ ಹುಡುಗರು ಮಕ್ಕಳೆಲ್ಲಾದ್ರೂ ಒಬ್ಬಂಟಿಯಾಗಿ ಸಂಚರಿಸುವ ವೇಳೆಯಲ್ಲಿ ಆ ಮೋಹಿನಿ ದೆವ್ವ ಹೋಗಿ ಅವರನ್ನು ಹಿಡ್ಕೊಳ್ತದಂತೆ ಪ್ರಭು. ಮತ್ತೆ ನಿನಗೆ ಹಾಕಿದ್ರಿ ಮೋಹಿನಿ ದೆವ್ವ ಉಪದ್ರ ಕೊಡುವುದು ಚಂದದ ಗಂಡು ಮಕ್ಕಳಿಗಲ್ವ? ಮತ್ತೆ ನಿನಗೆ ಅಂತ ಸಮಸ್ಯೆ? ಈ ಕಾಡಿನಲ್ಲಿ ಆ ಮೋಹಿನಿಗೆ ನಾನೇ ಚಂದ ಕಂಡ್ರೆ ಸಾಧ್ಯತೆ ಉಂಟು ಮಾತ್ರ ಪ್ರಭು. ಹೆಣ್ಣು ಸತ್ತ ಬಳಿಕ ಮೋಹಿನಿ ಆಗುತ್ತಾಳೆ, ಅದೇ ಗಂಡು ಸತ್ತ ಬಳಿಕ ಹೇಗೆ ಅವ ಮೋಹನನೇ ಆಗುತ್ತಾನೆ. ಹಾಗಾದ್ರೆ ಮೋಹನ ಎಲ್ಲ ದೆವ್ವಗಳೇ? ಸರಿ ಕೇಳ ಏನು ಅಂತ. ಪ್ರಭು ಯಾವುದು? ಆಗ ನಾವು ಯಾವುದೋ ಒಂದು ಹಂದಿಯನ್ನು ಹೊಡೆದಿದ್ವಲ್ಲ, ಅದು ಅರ್ಧಂಬರ್ಧ ಜೀವದಲ್ಲಿ ಅಷ್ಟು ಕೆಟ್ಟದಿಲ್ಲ ಅಸ್ವರ. ಸರಿಯಾಗಿ ಆಲಿಸು. ಐವೈವೋ 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 ಕಟ್ಪಾಡಿ ಕಟ್ಪಾಡಿ ಕಟ್ಪಾಡಿ. ಸರಿ ಕೇಳು. ಕಾಪಾಡಿ ಕಾಪಾಡಿ ಎನ್ನುವಂತಹ ಸ್ವರ ಪ್ರಭು. ಯಾವುದು ಹೆಣ್ಣಿನ ಸ್ವರ? ಕಾಪಾಡಿ ಕಾಪಾಡಿ ಅಂತ ಇದ್ದಾಳೆ. ನನ್ನ ಜೀವಮಾನದಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ನಾ ಉಪಕಾರ ಮಾಡಿದ್ದವನಲ್ಲ. ಹೆಣ್ಣಿಗೆ ಉಪಕಾರ ಮಾಡಲಿಕ್ಕೆ ಇದೇ ಸರಿಯಾದ ಸಂದರ್ಭ. ಅದಕ್ಕೆ ಅವಳನ್ನು ನಾನೇ ಕಾಪಾಡ್ತೇನೆ. ಭಗವಂತ ಮಹ
ಮೇಲೆ ಬರಬೇಕು. ಮಾನವ ಮುಚ್ಚುವುದಕ್ಕೆ ವ್ಯವಸ್ಥೆ ಆಯ್ತು. ಮಾನ ಮುಚ್ಚಿಕೊಂಡು ಅವಳೀಗ ಮೇಲೆ ಬರ್ತಾಳೆ. ಪಾಪ ಎಷ್ಟೊಂದ್ರು ಹೆಣ್ಣಲ್ವೇ ನಾವು. ಹೌದು ಪ್ರಭು, ಪರಪುರುಷರು ನಾವಿಬ್ಬರು. ಹೌದು, ಮೇಲೆ ಬಂದ ಅವಳಿಗೆ ನಮ್ಮಲ್ಲಿ ಮಾತಾಡುವುದಕ್ಕೆ ಬಹಳ ಕಷ್ಟ ಆಗಬಹುದು, ನಾಚಿಕೆ ಆಗಬಹುದು. ಹೌದೌದು. ಹಾಗಾಗಿ ನೀವೇ ಆಲೋಚನೆ ಮಾಡಿ. ಅಂದ್ರೆ ನಾನೇ ಹೋಗುದಂತಲ್ಲ? ಹಾಗಲ್ಲ, ನನ್ನನ್ನು ಕಳಿಸುವಲ್ಲಿ ನೀವು ಒಂದು ಆಲೋಚನೆ ಮಾಡಿ ಅಂತ ಹೇಳಿದ್ರು. ನೀವೇ ಹೋಗುದು ಒಳ್ಳೆಯದು. ಸರಿ, ಯಾಕೆ ಗೊತ್ತಾ? ಯಾಕೆ? ಅವಳ ಮಾತು ನಿನಗೆ ಅರ್ಥ ಆಗುದು ಕಷ್ಟ. ಒಂದು ಹುಟ್ಟುಡಿಗೆ ಅಂತ ಹೇಳಿದ್ರೆ ಗೊತ್ತಾಗಲಿಲ್ಲ ನಿನಗೆ, ಮತ್ತೆ ಅವಳು ಮಾತಾಡಿದ್ರೆ ಅರ್ಥ ಆಗ್ತದೆ ನಿನಗೆ. ಸರಿ, ಶಶಿಕುಲಾ
ಭಯ ಎನ್ನುವುದು ಹೆದರಬೇಕಾದದ್ದಿಲ್ಲ. ಶ್ರೇಷ್ಠವಾದಂತಹ ಚಂದ್ರವಂಶದಲ್ಲಿ ನನ್ನ ಜನನವಾಗಿದೆ. ಚಂದ್ರನಿಂದಲಾಗಿ ಬುಧ, ಬುಧನಿಂದಲಾಗಿ ಪುರೂರವ, ಆಯು ನಹುಷ, ಸಶರೀರಿಯಾಗಿ ಸ್ವರ್ಗವನ್ನೇರಿದಂತಹ ಪುಣ್ಯಾತ್ಮರು ಆ ನಹುಷ ಚಕ್ರವರ್ತಿಗಳು. ಅವರಿಗೆ ಮಗ ನಾನು, ಯಯಾತಿ ಎನ್ನುವ ಹಾಗೆ ನನ್ನ ಹೆಸರು. ಆವಂತಿಯ ದೊರೆ, ಹಾಗಾಗಿ ಭಯ ಬೇಡ. ನಿನಗೊದಗಿದಂತಹ ಪವಣೆ ಏನೆನ್ನುವುದನ್ನ ನಿರ್ಭೀತಿಯಿಂದ ನನ್ನಲ್ಲಿ ಹೇಳಿಕೊಳ್ಳಬಹುದು. ಇಷ್ಟು ಸ್ವರ ತಗ್ಗಿಸಿ ಕೇಳಿದ್ದೀನಿ ನಾನು.
ಇಷ್ಟು ವಿನಯ. ಹೌದಪ್ಪ, ನಾನು ಧ್ವನಿ ಎತ್ತರಿಸಿದ್ದೇ. ಇಷ್ಟು ಕೇಳುವಾಗ ನಿನ್ನ ತಲದೇದ್ರು ಹೊಡ್ಕೊಡ್ಬೇಕು. ಅದಕ್ಕೇನು ಹೇಳಿದ್ವಿ ಗೊತ್ತ? ಕೊಡೋದಿಲ್ಲ. ಬೇಕಾದ್ರೆ ನನ್ನ ದುಡ್ಡು ಅಂತ ಅಹಂಕಾರ ಹೇಳಿದ್ವಿ. ಹೌದಾ? ಹೌದಪ್ಪ, ಕುಡಬಹುದಾಗಿತ್ತಲ್ಲ. ಅಯ್ಯೋ, ನಾವು ಬ್ರಾಹ್ಮಣರಾಗಿ ಮತ್ತೊಬ್ಬರದ ನೋಡಕೂಡದು ತಾನೆ. ಚಚೆ, ಸರಿ ಅಲ್ಲ. ಹಾಗಾಗುದಿಲ್ಲ ಶರ್ಮಿಷ್ಠ, ನನ್ನ ಸೀರೆ ಕೊಡು ಸಂಬಂಧಿ ವಿನೀತಳಾಗಿ ಬೇಡಿದೆ. ಸಾತ್ವಿಕ ಆಹಾರ ತಿನ್ನುವುದಲ್ವ, ನಿಮಗೆ ಎಲ್ಲಿ ಗಟ್ಟಿ ಸ್ವರ ಬರ್ತದೆ? ಅಯ್ಯೋ, ಅಷ್ಟು ದೇವರಾಣಿ, ನಾನು ಅಷ್ಟು ಮೆಲ್ಲ ಕೇಳಿದ್ದೆ ತಡ. ಅಪ್ಪರಿ ಸಿಟ್ಟು ಮಾಡಿದ್ದು, ಬೈಯೋದಕ್ಕೆ ಪ್ರಾರಂಭ ಮಾಡಿದ್ದು. ನನಗೆ ಬೈತು, ನನ್ನ ಅಪ್ಪನಿಗೆ ಬೈತು, ನನ್ನ ನಮ್ಮ ಜಾತಿಯವರಿಗೆಲ್ಲ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ದು. ದೇವರಾಣಿ, ನಾನೊಂದೂ ಮಾತಾಡಲಿಲ್ಲ. ಒಂದು ಅವಳು ಬೈದ್ದು ಅಪ್ಪ ದೇವ್ರೆ ಕಿವಿ ಬಿಟ್ಟು ಕವಿ ಅಷ್ಟು ಎಂದ್ರೆ ಬೈದಿದ್ದಾಳೆ. ದೇವರಾಣಿ, ನಾನೊಂದೂ ಮಾತಾಡ್ತೀನಿ. ದೇವರಾಣಿ ಕೊಡು ಬೇಡುವ. ಯಾವಾತ ಪದೇ ಪದೇ ದೇವರಾಣೆ ದೇವರಾಣೆ ಹೇಳ್ತಾನೋ, ಅಮ್ಮ ಬರೇ ಸುಳ್ಳೇ ಹೇಳುದಂತ. ಹಾಗೇಳಿದ್ದಲ್ಲ, ಅನುಮಾನಗಳು ಬೇಡ ಅಂತ ನಾನು ಆಡಿದ್ದು. ಆದರೆ ಆ ಬಳಿಕ ಕೊಡುವುದಿಲ್ಲ ಕೊಡುವುದಿಲ್ಲ ಅಂತ ಗಲಾಟೆ ಜಗಳ ಹೆಚ್ಚಾಗಿ ಹೆಚ್ಚಾಗಿ ಕೊನೆಗೆ ನಾನು ನನ್ನ ಸೀರೆ ಅಂತ ನಾನು ಮುಟ್ಟಿದ್ದು ಮಾತ್ರ ಎಳಿಲಿಲ್ಲ. ದೇವರಾಣೆ ಎಳಿಲಿಲ್ಲ, ಮುಟ್ಟಿದ್ದು ಮಾತ್ರ. ಹೌದಪ್ಪ, ಅಷ್ಟಕ್ಕೆ ಅವಳ ಹೆಣ್ಣು ಮಕ್ಕಳನ್ನೆಲ್ಲ ಜೊತೆಗೂಡಿಸಿ ನನಗೆ ಹೊಡೆದು ಬಡೆದು ನಾನು ಸಾಯಬೇಕು ಅಂತ ನನ್ನನ್ನು ಬಾವಿಗೆ ತೂಡಿದ್ರು. ಹೌದು ಸ್ವಾಮಿ, ಅಂತ ಕೆಟ್ಟ ರಾಕ್ಷಸರು. ಆದ್ರೆ ಏನು ಮಾಡೋಣ, ಏನು ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ. ಹೌದು, ಹೌದಲ್ಲ, ಯಾವುದೋ ಹಿಂದಿನ ಜನ್ಮದ ಪುಣ್ಯದ ವಿಶೇಷದಿಂದ ನಾನು ನಿಮ್ಮ ದೆಸೆಯಿಂದ ಬದುಕಿದೆ. ನಿಮಗೆ ಮತ್ತೆ ಮತ್ತೆ ನನ್ನ ಕೃತಜ್ಞತೆ. ಆದರೂ ದೇವರು ಒಳ್ಳೆಯ